ಸ್ನೇಹಿತರೆ, ಇವತ್ತು ನಮ್ಮನ್ನ ಕಾಡ್ತಿರೋ ಅತಿದೊಡ್ಡ ಸಮಸ್ಯೆ ಅಂದ್ರೆ ಅದು ಫ್ಯಾಟಿ ಲಿವರ್. ಸಾಮಾನ್ಯವಾಗಿ ಆಲ್ಕೋಹಾಲ್ ಅಭ್ಯಾಸ ಇರೋರಲ್ಲಿ ಮಾತ್ರ ಲಿವರ್ ಸಮಸ್ಯೆಗಳು ಕಾಣಿಸ್ಕೊಳ್ತವೆ ಅನ್ನೋ ನಂಬಿಕೆ ಹೊಂದಿತ್ತು. ಆದ್ರೆ ನಿಮಗ್ ಗೊತ್ತಿರಲಿ, ಲಿವರ್ ಅಥವಾ ಯಕೃತ್ತು ಅಂತ ಕರೆಯಲ್ಪಡುವ ನಮ್ಮ ದೇಹದ ಅತಿ ಮುಖ್ಯ ಅಂಗ ಕೇವಲ ಕುಡಿತದಿಂದ ಮಾತ್ರವಲ್ಲ, ನಮ್ಮ ಜೀವನ ಶೈಲಿಯಿಂದ ಕೂಡ ಅನಾರೋಗ್ಯಕ್ಕೀಡಾಗುತ್ತೆ. ಅದರಲ್ಲೂ ಇತ್ತೀಚೆಗೆ ಹೆಚ್ಚಾಗ್ತಿರೋ ಈ ಫ್ಯಾಟಿ ಲಿವರ್ ಸಮಸ್ಯೆ ಆಲ್ಕೋಹಾಲಿಕ್ಗಳಿಗಿಂತಲೂ ಕುಡಿತದ ಅಭ್ಯಾಸವೇ ಇಲ್ಲದವರಲ್ಲೂ ಹೆಚ್ಚಾಗಿ ಕಾಣಿಸ್ಕೊಳ್ತಿರೋದು ನಿಜಕ್ಕೂ ಆತಂಕ ಉಂಟು ಮಾಡ್ತಿದೆ. ಇಷ್ಟಕ್ಕೂ ಏನಿದು ಫ್ಯಾಟಿ ಲಿವರ್, ಯಾಕೆ ಈ ಸಮಸ್ಯೆ ನಮ್ಮನ್ನ ಕಾಡುತ್ತೆ, ಇದರಿಂದಾಗುವ ಅಪಾಯಗಳೇನು, ಇದನ್ನ ವಾಸಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ನಮ್ಗೆ ತಿಳಿಸ್ಕೊಡ್ಲಿದ್ದಾರೆ ಶತಾಯು ಆಯುರ್ವೇದ ಕೇಂದ್ರದ ಹಿರಿಯ ವೈದ್ಯ ಡಾಕ್ಟರ್ ಕೃಷ್ಣ. ಈ ಬಗ್ಗೆ ಅವರು ಹೇಳೋದೇನು, ಬನ್ನಿ ತಿಳ್ಕೊಳ್ಳೋಣ. ಲಿವರ್ ಅನ್ನೋದು ಒಂದು ಲಾರ್ಜೆಸ್ಟ್ ಮತ್ತು ಇಂಪಾರ್ಟೆಂಟ್ ಆರ್ಗನ್ ಇಂದ ಬಾಡಿಯನ್ನು ಕರಿತೀವಿ. ಅದು ನಾರ್ಮಲ್ ಫಂಕ್ಷನ್ಸ್ ಇರಬೇಕಾದ್ರೆ ದೇಹವನ್ನು ಧಾರಣೆ ಮಾಡುತ್ತೆ. ಅಂದರೆ ಅದಕ್ಕೆ ಅದನ್ನು ಒನ್ ಆಫ್ ದ ವೈಟಲ್ ಆರ್ಗನ್ಸ್ ಅಂತ ಕರಿತೀವಿ. ಇತ್ತೀಚಿನ ದಿನಗಳಲ್ಲಿ ಒಂದು ಫ್ಯಾಟಿ ಲಿವರ್ ಅನ್ನೋದು ತುಂಬ ಜಾಸ್ತಿ ಆಗ್ತಾ ಇದೆ. ಪ್ರೆಸೆಂಟ್ ಲೈಫ್ ಸ್ಟೈಲು, ಅವ್ರು ತಿನ್ನೋ ಆಹಾರಗಳಿಂದ ಎಷ್ಟೊಂದು ಜನಕ್ಕೆ ಮಿಸ್ಕನ್ಸಂಪ್ಷನ್ಸ್ ಇದೆ. ಕಿ ಆಲ್ಕೋಹಾಲ್ ತೊಗೊಂಡ್ರೇ ಫ್ಯಾಟಿ ಲಿವರ್ ಆಗೋದು ಅಂತ, ಅದು ಹಂಗೆ ಬರಲ್ಲ. ಫ್ಯಾಟಿ ಲಿವರ್ ಅಂದರೆ ಅಕ್ಯುಮುಲೇಷನ್ ಆಫ್ ಫ್ಯಾಟ್ ಅಂತೇಳಿ, ಲಿವರ್ ಸೆಲ್ಸ್ನಲ್ಲಿ ಒಂದು 5-10% ರೆಗ್ಯುಲರಾಗಿ ಫ್ಯಾಟ್ ಇರುತ್ತೆ. ಅದಕ್ಕಿಂತ ಜಾಸ್ತಿ ಬಿಲ್ಡಪ್ ಆಗ್ತಾ ಇದ್ರೆ ಅದು ಅಕ್ಯುಮುಲೇಷನ್ ಆಗ್ತಿರೋ, ಅದನ್ನು ಫ್ಯಾಟಿ ಲಿವರ್ ಅಂತ ಕರಿತೀವಿ. ಜನಗಳಿಗೆ ಒಂದು ಮಿಸ್ಕನ್ಸೆಪ್ಷನ್ ಇದೆ, ಆಲ್ಕೋಹಾಲ್ ತೊಗೊಂಡ್ರೆ ಫ್ಯಾಟಿ ಲಿವರೇ ತುಂಬ ಡೇಂಜರಸ್ ಅಂತೇಳಿ. ಅದು ತಪ್ಪು. ನಾನ್ ಆಲ್ಕೋಹಾಲ್, ಆಲ್ಕೋಹಾಲ್ ಏನು ತೊಗೊಳ್ದೇ ಅವ್ರದ್ದು ಲೈಫ್ ಸ್ಟೈಲು, ಅವ್ರದ್ದು ಫುಡ್ಡು, ಡಯಟು ಮತ್ತು ಬೇರೆ ಎಲ್ಲ ಡಿಸೀಸಸ್ ಜೊತೆಯಲ್ಲಿದ್ದಾಗ ಫಾರ್ಮೇಷನ್ ಆಗೋದು ನಾನ್ ಆಲ್ಕೋಹಾಲ್ ಫ್ಯಾಟಿ ಲಿವರ್ ಅಂತ ಕರಿತೀವಿ. ಅದು ಮೇಜರ್ ಥ್ರೆಟ್ನಿಂಗ್ ಡಿಸಾರ್ಡರ್ ಅಂತ ಕರಿತೀವಿ. ಇದನ್ನು ಒನ್ ಆಫ್ ದ ಡೇಂಜರಸ್ ಸೈಲೆಂಟ್ ಕಿಲ್ಲರ್ ಅಂತಲೂ ಕರಿಬೋದು. ಫಾರ್ ಎಕ್ಸಾಂಪಲ್, ಈಗ ನಮ್ಮದು ಒಬೇಸ್ ಇದ್ದರೆ, ಸ್ಥೌಲ್ಯತೆ ಅಂದರೆ ಜಾಸ್ತಿ ಓವರ್ ವೆಯ್ಟ್ ಇದ್ದರೆ, ಹೊಟ್ಟೆಯಲ್ಲಿ ಫ್ಯಾಟ್ ಬೆಲ್ಲಿ ಜಾಸ್ತಿ ಇದ್ದರೆ, ಬಿ ಪಿ ಹೈಪರ್ಟೆನ್ಷನ್ ಜಾಸ್ತಿ ಇದ್ದರೆ, ಮತ್ತು ಡಯಾಬಿಟೀಸ್ ಇದ್ದರೆ, ಮತ್ತು ಅದು ಈಗ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಹೇಳ್ತಾರೆ, ಯಾರಿಗೆ ಬಿ ಪಿ, ಡಯಾಬಿಟೀಸ್ ಮತ್ತು ಹೈಪರ್ಟೆನ್ಷನ್ ಮೂರು ಒಟ್ಟಿಗೆ ಇರೋದ್ರಿಂದ, ಸ್ಮೋಕ್ ಮಾಡೋದ್ರಿಂದ, ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಕರಿತೀವಿ, ಜಾಸ್ತಿ ಎಲ್ಲೂ ಓಡಾಡ್ದೇ ನಮ್ಮದು ವ್ಯಾಯಾಮ ಮಾಡ್ದೇ, ಮತ್ತು ನಾವು ಅನ್ಹೆಲ್ತಿ ಫುಡ್ಡೆಲ್ಲ ತೊಗೊಂಡು ವ್ಯಾಯಾಮ ನಾವು ಸರಿಯಾಗಿ ಮಾಡ್ದೇ, ಇದರಿಂದ ಫ್ಯಾಟ್ ಲಿವರ್ಸ್ ಇನ್ನೂ ಫ್ಯಾಟಿನ ಸೆಲ್ಸ್ನಲ್ಲಿ ಫ್ಯಾಟ್ ಅಕ್ಯುಮುಲೇಷನ್ ಆಗ್ತಾ ಹೋಗ್ತಾ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂತ ಕರಿತೀವಿ. ಹಾಂ, ಇಷ್ಟು ಮಾತ್ರಕ್ಕೆ ನೀವು ಗಾಬರಿ ಪಟ್ಕೊಳ್ಳೋ ಅಗತ್ಯ ಇಲ್ಲ. ಈ ಫ್ಯಾಟಿ ಲಿವರ್ ಸಮಸ್ಯೆಗೆ ಖಂಡಿತ ಚಿಕಿತ್ಸೆ ಇದೆ. ಈ ಸಮಸ್ಯೆಗೆ ಆಯುರ್ವೇದ ಚಿಕಿತ್ಸೆನ ಪಡ್ಕೊಳ್ಳೋದ್ರಿಂದ ಯಾವ ಸೈಡ್ ಎಫೆಕ್ಟ್ನ ಭಯ ಕೂಡ ನಿಮ್ಗಿರೋದಿಲ್ಲ. ಹಾಗಿದ್ರೆ ಶತಾಯು ಕೇಂದ್ರದಲ್ಲಿ ಈ ಫ್ಯಾಟಿ ಲಿವರ್ಗೆ ಯಾವ ರೀತಿ ಚಿಕಿತ್ಸೆ ಕೊಡಲಾಗತ್ತೆ ಅನ್ನೋದನ್ನ ಡಾಕ್ಟರ್ ಕೃಷ್ಣ ಅವರಿಂದಲೇ ಕೇಳಿಬಿಡೋಣ, ಬನ್ನಿ. ಕೆಲ ಸ್ಟೇಜಸ್ಸಲ್ಲಿ ಫ್ಯಾಟಿ ಲಿವರ್ ನಾವು ಟ್ರೀಟ್ಮೆಂಟ್ ಮಾಡೋದ್ರಿಂದ ತುಂಬ ಕಾಯಿಲೆಗಳಿಗೆ ನಾವು ಅವಾಯ್ಡ್ ಮಾಡ್ಬೋದು. ಇನ್ಷಿಯಲಿ ಗ್ರೇಟ್ ಒನ್ ಸ್ಟೇಜಲ್ಲಿ ನಾವು ಏನಾದರೂ ಅದನ್ನು ಟ್ರೀಟ್ಮೆಂಟ್ ಮಾಡೋಕ್ಕೆ ಶುರು ಮಾಡಿದ್ರೆ ಒಂದು 3-6 ತಿಂಗಳು ಮೆಡಿಸಿನ್ಸ್ ತೊಗೊಂಡು ಅವ್ರದ್ದು ಲೈಫ್ ಸ್ಟೈಲ್ ಮತ್ತು ಡಯಟ್ ರೆಕ್ಟಿಫಿಕೇಷನ್ಸ್ ಮಾಡಿಕೊಂಡ್ರೆ, ವ್ಯಾಯಾಮ, ಕೆಲವು ಫುಡ್ ಲೈಫ್ ಸ್ಟೈಲ್ಗಳು, ಫುಡ್ಡು, ಲೈಕ್ ನಾನು ಫಾರ್ ಎಕ್ಸಾಂಪಲ್ ಕೊಡ್ತೀನಿ, ನಾವು ಈಗ ಸಪೋಸ್ ಹಾರ್ಸ್ ಗ್ರಾಮ್ ಹುರುಳಿಕಾಳಿಂದ ಹುರುಳಿಕಾಳು ಯೂಸ್ ಮಾಡೋದು, ಆಮೇಲೆ ಕೆಲವೆಲ್ಲ ಇದು ನುಗ್ಗೆಕಾಯಿ, ಕೆಲವೆಲ್ಲ ವೆಜಿಟೇಬಲ್ಸ್ಗಳು, ಮತ್ತು ನಾವು ಶುಂಠಿ, ಬೆಳ್ಳುಳ್ಳಿ, ಈ ಥರದ್ದೆಲ್ಲ ಕೆಲವು ಮೆಡಿಸಿನ್ಸ್ಗಳು ಲೈಫ್ ಸ್ಟೈಲ್ ನಾವು ಫುಡ್ನಲ್ಲಿ ನಾವು ಇನ್ವಾಲ್ವ್ ಮಾಡ್ಕೊಂಡು ಹೋದಂಗೆ ಇನ್ಷಿಯಲಿ 3-6 ಮಂತ್ಸ್ ಮೆಡಿಕೇಷನ್ಸಲ್ಲಿ ಫ್ಯಾಟ್ ಗ್ರೇಡ್ 1 ಫ್ಯಾಟಿ ಲಿವರ್ ನಾವು ಸಾಲ್ವ್ ಮಾಡ್ಕೋಬೋದು. ಅದ್ರ ಜೊತೆಗೆ ನಾವು ತೂಕವನ್ನು ಕಮ್ಮಿ ಮಾಡ್ಕೊಳ್ಳೋದ್ರಿಂದ ಫ್ಯಾಟಿ ಲಿವರ್ ಗ್ರೇಡ್ 1ನಲ್ಲಿ ರಿವರ್ಸಿಬಲ್ ಮಾಡಬಹುದು. ಈ ಸೆಕೆಂಡ್ ಸ್ಟೇಜ್ ಗ್ರೇಡ್ 2 ಸ್ಟೇಜ್ ಅಂತ ಹೇಳ್ತೀವಿ. ಅಂದರೆ ಸ್ವಲ್ಪ ಮುಂದಕ್ಕೆ ಬಂದಿರುತ್ತೆ, ಅಂದರೆ ಗ್ರೇಡ್ 1 ಸ್ಟೇಜಿಂದನೂ ಸ್ವಲ್ಪ ಫ್ಯಾಟ್ ಜೆಲ್ಸ್ ಜಾಸ್ತಿ ಆಗಿರುತ್ತೆ. ಆ ಟೈಮ್ನಲ್ಲಿ ನಾವೇನು ಮಾಡ್ತೀವಿ, ಪಂಚಕರ್ಮ ಟ್ರೀಟ್ಮೆಂಟ್ ಅಂತ ಮಾಡ್ತೀವಿ. ಆಯುರ್ವೇದದಲ್ಲಿ ಪಂಚಕರ್ಮ ಟ್ರೀಟ್ಮೆಂಟು ಇದು ನಾವು ಎಷ್ಟೊಂದು ಜನಕ್ಕೆ ಅದು ನಮ್ಮದು ಟ್ರೀಟ್ಮೆಂಟಲ್ಲಿ ಒಂದು ರಾಂಗ್ ಕನ್ಸೆಪ್ಷನ್ ಇದೆ. ಆಯುರ್ವೇದ ಅಂದರೆ ಮಸಾಜು ಅಷ್ಟು ಬಿಟ್ಟರೆ ಏನೂ ಇಲ್ಲ ಅಂತ ಅಂದ್ಕೊಂಡಿದ್ದಾರೆ. ಪಂಚಕರ್ಮ ಟ್ರೀಟ್ಮೆಂಟು ಡಾಕ್ಟರ್ ಸೂಪರ್ವೈಸೇಷನಲ್ಲೇ ನಾವು ಟ್ರೀಟ್ಮೆಂಟ್ ಮಾಡ್ಕೊಂಡು ಹೋಗ್ತೀವಿ. ಅದೊಂದು 8-10 ದಿನ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಇನ್ಷಿಯಲಿ ನಾವೊಂದು ಲಿವರ್ಗೆ ಅದ್ರ ಫಂಕ್ಷನ್ಸು, ಲಿವರ್ನ ಸ್ಟ್ರೆಂಥನ್ ಮಾಡೋವಂಥದ್ದು ಒಂದು ವಿರೇಚನ ಅಂತ ಒಂದು ಪಂಚಕರ್ಮ ಮಾಡ್ಕೊಂಡು ಟ್ರೀಟ್ಮೆಂಟ್ ಕೊಡ್ತೀವಿ. ಅದು ನಾವು ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಒಂದು 3-6 ತಿಂಗಳ ತನಕ ಮೆಡಿಸಿನ್ಸ್ ತೊಗೊಂಡ್ರೆ ತುಂಬ ಹೆಲ್ಪ್ ಆಗ್ತಾ ಹೋಗುತ್ತೆ. ಆ ಲಿವರ್ ಫಂಕ್ಷನ್ಸ್ ಕರೆಕ್ಟ್ ಆಗ್ತಾ ಹೋಗಿ ಬರುತ್ತೆ, ಮತ್ತು ಎಲ್ಲ ಮತ್ತು ಫ್ಯಾಟಿ ಲಿವರ್ಗಳು ತುಂಬ ಕಮ್ಮಿ ಆಗ್ತಾ ಬರುತ್ತೆ. ಅದಾದಮೇಲೆ ನಾವು ನಮ್ಮ ಬೇರೆದೆಲ್ಲ ಡಿಸೀಸ್ಗಳಿಗೆ, ಸಪೋಸ್ ಡಯಾಬಿಟಿಕ್ ಫಂಕ್ಷನ್ಸ್ಗಳು, ಡಯಾಬಿಟಿಕ್ ಶುಗರ್ ಲೆವೆಲ್ಸ್ ವೇರಿಯೇಷನ್ಸ್ ಇರೋದು, ಬಿ ಪಿ ವೇರಿಯೇಷನ್ಸ್ ಇರೋದು, ಇದೆಲ್ಲ ಒಂದು ಲೆವೆಲಿಗೆ ಕಂಟ್ರೋಲ್ ಆಗ್ತಾ ಬರುತ್ತೆ. ಹೀಗೆ ನಾವು ಸೆಕೆಂಡ್ ಸ್ಟೇಜ್ ಇದ್ದಾಗ ಒಂದು ವರ್ಷಕ್ಕೊಂದು ಸರಿ, ಒಂದು 3 ಸರಿ, ಈಗ ಸಪೋಸ್ ನಾವು ಈ ವರ್ಷ ಒಂದು 10 ದಿವಸ ಒಂದು ಟ್ರೀಟ್ಮೆಂಟ್ ಮಾಡಿದ್ವಿ ಅಂದರೆ ಲಿವರ್ ಮೇಲೆ, ಒಂದು 2 ತಿಂಗಳು ಮೆಡಿಸಿನ್ಸ್ ತೊಗೊಂಡ್ವಿ ಅಂತ ಹೇಳಿದ್ರೆ, ಮುಂದಿನ ವರ್ಷ ಸೇಮ್ ಅದೇ ಥರ ಒಂದು 10 ದಿವಸ ಟ್ರೀಟ್ಮೆಂಟ್ ಮಾಡಿದ್ರೆ, ಒಂದು 2-3 ಸಿಟ್ಟಿಂಗ್ಸ್ ಅದು ಟ್ರೀಟ್ಮೆಂಟ್ ಮಾಡಿದ್ರೆ ಅದನ್ನು ಕ್ಲೀನಾಗಿ ಲಿವರ್ನ ಟ್ರೀಟ್ಮೆಂಟ್ ಮಾಡಬಹುದು. ಕಂಪೇರ್ ಟು ನೆಕ್ಸ್ಟ್ 3rd ಡಿಗ್ರಿ ಅಂದರೆ ಮಾಡ್ರೇಟ್, ಅಂದರೆ ಈಗ ಮೈಲ್ಡ್ ಇರುತ್ತೆ ಫಸ್ಟ್ ಸೆಕೆಂಡ್ 3rd ಮಾಡ್ರೇಟ್ ಡಿಗ್ರಿಗೆ ಹೋದಾಗ ಅವಾಗ ಬೇರೆ ಡಿಸೀಸ್ಗಳು ತುಂಬ ಡಾಮಿನೆಂಟ್ಸ್ ತೊಗೊಂಬಿಟ್ಟಿರುತ್ತೆ.
ಅವ್ರಿಗೆ ಮೆಡಿಸಿನ್ಸ್ಗಳು, ಈಗ ಡಯಾಬಿಟಿಕ್ ಮೆಡಿಸಿನ್ಸ್ಗಳು, ಅದರದೇ ಆದ ಕಾಂಪ್ಲಿಕೇಷನ್ಸು, ಕೆಲವು ಸರಿ ಪೇಷಂಟ್ಸ್ಗಳು ಕೊಲೆಸ್ಟ್ರಾಲ್ ಜಾಸ್ತಿ ಆಗಿಬಿಟ್ಟು ಪ್ಯಾರಲಿಸಿಸ್ ಆಗೋದು, ಸ್ಟ್ರೋಕ್ ಆಗೋದು, ಅದೇ ಆದ ಬೇರೆ ಡಿಸೀಸ್ಗಳು ಬಂದುಬಿಟ್ಟಿರುತ್ತೆ. ಆ ಟೈಮಲ್ಲಿ ನಾವು ಫಸ್ಟು ಇರೋ ಡಿಸೀಸಸ್, ಯಾವುದು ಡಿಸೀಸ್ ಮೇಜರ್ ಅವ್ರು ಹ್ಯಾಂಪರ್ ಮಾಡ್ತಿರುತ್ತೆ, ಅದನ್ನು ಟ್ರೀಟ್ಮೆಂಟ್ ಮಾಡಿಕೊಂಡು ಎಲಾಂಗ್ ವಿತ್ ದಟ್ ಲಿವರ್ ಸ್ಟ್ರೆಂಥನಾಗೋ ಮೆಡಿಸಿನ್ಸ್ ಕೊಟ್ಕೊಂಡು ಅದ್ರ ಜೊತೆಗೆ ನಾವು ಪಂಚಕರ್ಮ ಮಾಡ್ಕೊಂಡು ಹೋಗ್ತೀವಿ. ಕೆಲವು ಸರಿ ಅದನ್ನು ನಾನು ಆಗ ವಿರೇಚನ ಅಂತ ಹೇಳಿದೆ, ಇದ್ರ ಜೊತೆಗೆ ನಾವು ಇನ್ನೊಂದು ಬಸ್ತಿ ಅಂತ ಹೇಳ್ತೀವಿ ನಮ್ಮ ಆಯುರ್ವೇದ ಟ್ರೀಟ್ಮೆಂಟ್ನಲ್ಲಿ. ಎಲ್ಲಿ ನಮಗೆ ಬೇರೆ ಕಾಯಿಲೆಗಳ ಜೊತೆಗೂ ಟ್ರೀಟ್ಮೆಂಟ್ ಮತ್ತು ಲಿವರ್ಗೂ ಟ್ರೀಟ್ಮೆಂಟ್ ಮಾಡಿಕೊಂಡು ನಾವು ಬಸ್ತಿ ಚಿಕಿತ್ಸೆಯನ್ನು ಮಾಡ್ಕೊಂಡು ಹೋಗ್ತೀವಿ. ಇಲ್ಲಿ ನಾವು ಮೆಡಿಕೇಟೆಡ್ ಎನಿಮಾ ಅಂತ ಕೊಡ್ತೀವಿ, ಅಂದರೆ ಇದೊಂದು 2-3 hours ಬೇಕು ಟ್ರೀಟ್ಮೆಂಟ್ ಎಲ್ಲ ರೆಡಿ ಮಾಡಲಿಕ್ಕೆ. ಅದು ನಾವು 8 ದಿವಸ ಆಗ್ಬೋದು, ಇಲ್ಲ 16 ದಿವಸ ಆಗ್ಬೋದು, ಇಲ್ಲ 30 ದಿವಸ ಆಗ್ಬೋದು, ಟ್ರೀಟ್ಮೆಂಟ್ ಮಾಡ್ಕೊಂಡು ಹೋಗ್ತೀವಿ. ಈಗ ನಾನು ಎಷ್ಟೊಂದು ಜನ ಪೇಷಂಟ್ಸ್ ನಮ್ಮ ಹತ್ರ ಬರ್ತಾರೆ, 10 ವರ್ಷದಿಂದ ಡಯಾಬಿಟಿಕ್ ಮೆಡಿಸಿನ್ಸ್ ತೊಗೊಳ್ತಿರ್ತಾರೆ, ಫ್ಯಾಟ್ ಲಿವರ್ ತಲೆ ಕೆಡಿಸ್ಕೊಳಕ್ಕೆ ಹೋಗಿರಲ್ಲ, ಮತ್ತು ಬೇರೆದೆಲ್ಲ ಟ್ರೀಟ್ಮೆಂಟ್ಸ್ ಇರುತ್ತೆ, ಬೇರೆದೆಲ್ಲ ಡಿಸೀಸ್ ಬಂದುಬಿಟ್ಟಿರುತ್ತೆ, ಕಂಟಿನ್ಯೂಸ್ ಆಗಿ ಹಾರ್ಟ್ ಡಿಸೀಸ್, ಹಾರ್ಟಿಗೆ ಹೃದಯಕ್ಕೆ ಸಂಬಂಧ ಆಗಿರೋ ಮೆಡಿಸಿನ್ಸ್ ತೊಗೊಳ್ತಿರ್ತಾರೆ, ಆಗಲೇ ಇದು ಆಂಜಿಯೋಪ್ಲಾಸ್ಟಿ ಎಲ್ಲ ಆಗಿರುತ್ತೆ. ಸೊ ಇಂಥವ್ರದ್ದಲ್ಲಿ ಫ್ಯಾಟಿ ಲಿವರ್ ಇರುತ್ತೆ. ನಾವು ಎಷ್ಟು ಸರಿ ಲಿವರ್ ಸ್ಟ್ರೆಂಥನ್ ಮಾಡ್ಕೊಂಡು ಹೋದಂಗೆ ಅವ್ರ ಆರೋಗ್ಯ ಇಂಪ್ರೂವ್ಮೆಂಟ್ ತುಂಬ ಆಗ್ತಾ ಹೋಗ್ತಿರುತ್ತೆ. ಅದಕ್ಕೆ ನಾವು ಅದನ್ನು ವೈಟಲ್ ಆರ್ಗನ್ ಅಂತ ಕರಿತೀವಿ ಲಿವರ್ನ. ನಮ್ಮ ಮೋರ್ ದೆನ್ 500 ಫಂಕ್ಷನ್ಸ್ ಏನು ನಾವು ಲಿವರಲ್ಲಿ ಆಗ್ತಿರುತ್ತೆ, ನಮ್ಮ ದೇಹನ ಉಳಿಸೋಕ್ಕೆ ವೈಟಲ್ ಆರ್ಗನ್, ನಮ್ಮ ಪ್ರತಿಯೊಂದು ಆ್ಯಕ್ಷನ್ಸು, ಕೆಮಿಕಲ್ ಆ್ಯಕ್ಷನ್ಸು, ಅದು ಸ್ಟೋರೇಜು, ಅದ್ರ ಪ್ರತಿಯೊಂದು ಆ್ಯಕ್ಷನ್ಸ್ ಏನು ಮಾಡಿ ನಮ್ಮ ದೇಹನ ಕಾಪಾಡ್ಕೊಂಡು ಹೋಗ್ತಾ ಇರುತ್ತೆ. ಈಗ ಪ್ರೆಸೆಂಟ್ ಲೈಫ್ ಸ್ಟೈಲ್ನಲ್ಲಿ ಲಿವರನ್ನು ಕಾಪಾಡ್ಕೊಳ್ಳಿ, ಹೆಲ್ತಿ ಲೈಫ್, ಹೆಲ್ತಿ ಲಿವರ್. ಸ್ನೇಹಿತರೆ, ಆಯುರ್ವೇದ ಅನ್ನೋದು ಕೇವಲ ಚಿಕಿತ್ಸೆಯಲ್ಲ, ಅದೊಂದು ಜೀವನ ಶೈಲಿ. ನಮ್ಮ ಪೂರ್ವಜರು ತಾವು ಬದುಕೋ ರೀತಿಯಿಂದಲೇ ರೋಗಗಳನ್ನ ದೂರ ಇರಿಸ್ಬಿಡ್ತಿದ್ರು. ಆದ್ರೆ ನಾವು ಪಾಶ್ಚಿಮಾತ್ಯರ ಅನುಕರಣೆಗೆ ಬಿದ್ದು ಆರೋಗ್ಯವನ್ನೇ ದೂರ ಮಾಡ್ಕೊಳ್ತಿದ್ದೀವಿ. ನಮ್ಮ ಜೀವನ ಶೈಲಿನ ಬದಲಾಯಿಸ್ಕೊಳ್ದಿದ್ರೆ ನಾವು ಆರೋಗ್ಯವಂತರಾಗೋಕೆ ಸಾಧ್ಯವಿಲ್ಲ. ಸ್ನೇಹಿತರೆ, ಇದು ಫ್ಯಾಟಿ ಲಿವರ್ ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಇನ್ನು ಈ ಬಗ್ಗೆ ನಿಮ್ಮ ಸಂದೇಹಗಳನ್ನ ಪರಿಹರಿಸಿಕೊಳ್ಳೋದಕ್ಕಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದಲ್ಲಿರೋ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಶತಾಯು ಕೇಂದ್ರದ ತಜ್ಞ ವೈದ್ಯರನ್ನ ಸಂಪರ್ಕಿಸಿ. ಇಂತಹ ಮತ್ತಷ್ಟು ಆರೋಗ್ಯಕರ ಮಾಹಿತಿಗಾಗಿ ನಮ್ಮ M2 Health ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ.